ದೃತಿಪುರಿ ರಾಜ್ಕುಮಾರ್ ಅವರು ರೋಮ್ ಪ್ರತಾಪ್ ಇಂದು ಭೇಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ದಿನಗಳಿಂದ ಕೂಡ ಅಪಾಯಿಂಟ್ಮೆಂಟ್ ಅಂತ ತೆಗೆದುಕೊಂಡು ಕಾಯ್ತಿದ್ದರಂತೆ. ಸರ್ ದೃತಿಪುರಿತವ್ರನ್ನ ನೋಡಬೇಕು ಅಂದರೂ ಕೂಡ ತುಂಬಾ ಆಸೆ ಇಟ್ಕೊಂಡಿದ್ದರಂತೆ. ಅದರಂತೆ ಇಂದು ಭೇಟಿನ ಕೂಡ ಕೊಟ್ಟಿದ್ದಾರೆ. ಫಾರಿನಿಂದ ಕೂಡ ಬಂದಂಥ ದೃತಿಪುರಿತವ್ರನ್ನ ನೋಡಿ ತುಂಬಾ ಸಂತೋಷ ವ್ಯಕ್ತಪಡಿಸಿದಂಥ ರೋಮ್ ಪ್ರತಾಪ್ ಸದ್ಯ ಅವರ ಮನೆ ಊಟಕ್ಕೂ ಕೂಡ ಆಹ್ವಾನವನ್ನು ಕೂಡ ಮಾಡಿದ್ದರಂತೆ. ಸದ್ಯ ಅವರು ತುಂಬಾ ಬ್ಯುಸಿ ಇದ್ದ ಕಾರಣ ಬರಲು ಸಾಧ್ಯವಾಗಿಲ್ಲ. ಇನ್ನು ಡ್ರೋಮ್ ಪ್ರತಾಪ್ ಅವರು ದೃತಿಪುನೀತವ್ರನ್ನ ಭೇಟಿ ಮಾಡಿ ನನ್ನ ಸ್ವಂತ ತಂಗಿಗಿಂತನೂ ಚೆನ್ನಾಗಿದೆಯಾ ತಾಯಿ ನೀನು ಅಂತಲೂ ಕೂಡ ಹೇಳಿದ್ದಾರಂತೆ. ನನ್ನ ತಂಗಿಗೆ ಥರನೇ ನೀನು ಅಂತಲೂ ಕೂಡ ಹೇಳಿದ್ದಾರಂತೆ. ನನ್ನ ತಂಗಿ ಬೇರೆಲ್ಲ ನೀನು ಬೇರೆಲ್ಲ, ನನಗೆ ಇವತ್ತಿಂದ ಮೂರು ಜನ ತಂಗಿರಿದ್ದಾರೆ ನೋಡು, ವಂದಿತಾ ತಂಗಿ, ಧೃತಿ ತಂಗಿ ಮತ್ತು ನನ್ನ ತಂಗಿ ಅಂತಲೂ ಕೂಡ ಹೇಳಿ ತುಂಬಾ ಸಂತೋಷ ಕೂಡ ಪಟ್ಟಿದ್ದಾರೆ. ಇದನ್ನು ಕೇಳಿದಂಥ ದೃತಿಪುನೀತ್ ರಾಜ್ಕುಮಾರ್ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಮನೆಗೆ ಬಂದಂಥ ಡ್ರೋಮ್ ಪ್ರತಾಪ್ ಅವರಿಗೆ ವಿಶೇಷವಾದ ಅಡುಗೆಯನ್ನು, ನಾಟಿಕೋಳಿ ಸಾಂಬಾರನ್ನು ಕೂಡ ಮಾಡಿಸಿದ್ದಾರಂತೆ ದೃತಿಪುನೀತ್ ಅವರು. ಹೌದು, ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಶೂಟಿಂಗ್ ನಿಮಿತ್ತ ಸ್ವಲ್ಪ ಹೊರಗೆ ಹೋಗಿದ್ದಾರಂತೆ. ಅದರಂತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಿಕ್ಕಿಲ್ಲ. ದೃತಿಪುನೀತ್ ರಾಜ್ಕುಮಾರನ್ನು ಭೇಟಿ ಮಾಡಿಕೊಂಡು ಅವರ ಮನೆಯಿಂದ ಊಟವನ್ನು ಮಾಡಿ ಪುನೀತ್ ರಾಜ್ಕುಮಾರ್ ಫೋಟೋಗೆ ನಮಸ್ಕಾರವನ್ನು ಮಾಡಿ ಬಂದಿದ್ದಾರೆ ನಮ್ಮ ಡ್ರೋಮ್ ಪ್ರತಾಪ್ ಅಂತ ಹೇಳ್ಬೋದು.